ಅಂದರೆ ನಾನು ಪಾರ್ಟಿಯನ್ನು ಬಿಟ್ಬಿಡ್ತೀನಿ ಅನಿಲ್, ಪಾರ್ಟಿ ಬಿಟ್ಬಿಡ್ತೀನಿ ನಾನು, ನನಗೆ ಅದು ಬೇಕಾಗಿಲ್ಲ. ಇಂಥ ಎಲಿಮೆಂಟ್ಗಳನ್ನು ನಾವು ಯಾಕೆ ಸಾಕಬೇಕು ಅಂತ ವ್ಯವಸ್ಥೆಯಲ್ಲಿ ನೋಡಿ. ಆಗಲಿ ನಾನು ಭಾರತೀಯ ಜನತಾ ಪಾರ್ಟಿ ವಿಜಯ್ ಪ್ರಸಾದ್ ನನ್ನ ಸ್ನೇಹಿತರು, ಎಲ್ಲ ಸರ್ಕಾರಗಳು ಏನು ಮಾಡ್ತಾ ಇದ್ವು ಅಂತೇಳಿ, 2004 2006 ಧರ್ಮಸಿಂಗ್ ಸರ್ಕಾರ ಇತ್ತು, 2006 2008 ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವ್ರ ಸರ್ಕಾರ ಇತ್ತು, 2008 2013 ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರು ಸದಾನಂದಗೌಡರ ಸರ್ಕಾರ ಇತ್ತು, 2013 2018 ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು, 2018 ಮತ್ತೆ ಕುಮಾರಸ್ವಾಮಿ ಅವರು ಮತ್ತೆ ಇವ್ರದ್ದು ಬಂತು. ಅದಾಗಿದ್ಮೇಲೆ ಮತ್ತೆ ಅಲ್ಲಿಂದ ಭಾರತೀಯ ಜನತಾ ಪಾರ್ಟಿ ಅಂದ್ರೆ, ನೀವು ಕೂಡಿ ಕಳಿಸಿ ನೋಡಿದ್ರೆ 20 ವರ್ಷದಲ್ಲಿ 11 ವರ್ಷ ಆಡಳಿತ ಮಾಡಿದ ಮಹಾನ್ ಭಾವರು ಅವರೇ ಮೊದಲದ್ದು. ಎರಡನೇ ವಿಚಾರ, ಅವ್ರು ಆಗ್ಲಿಂದ ಹೇಳ್ತಾ ಇದ್ರು ಭಾರತೀಯ ಜನತಾ ಪಾರ್ಟಿ ಅವರು ಬಹಳ ಶಿಸ್ತಿನ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತೇಳಿ. ನಾವೆಲ್ಲ ನಮಗೆಲ್ಲ ಮಾಧ್ಯಮದವರೆಗೂ ಗೊತ್ತಿದೆ, ನಾವು ಸಹ ಇದೇ ಟಿವಿಯಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ದೀವಿ. ಒಂದೊಂದು ಬೇರೆ ಬೇರೆ ಲೆಟರ್ಗಳನ್ನ ಅವರ ಕ್ಯಾಬಿನೆಟ್ಟಲ್ಲಿ ಇರುವಂಥ ಮಿನಿಸ್ಟರ್ಗಳು, ಮುಖ್ಯಮಂತ್ರಿಗಳು, ಬೇರೆ ಬೇರೆ ಶಾಸಕರುಗಳಿಗೆ ಬರೆದು ಕೊಟ್ಟಿರುವಂಥ ಇದ್ಯಾವುದು ಪಿ ಎಸ್ ಐ ಸ್ಕ್ಯಾಮ್ನಲ್ಲಿ ನಾವೆಲ್ಲ ನೋಡಿದ್ದೀವಿ. ಒಬ್ಬರು ಹೇಳ್ತಾರೆ ಸ್ಕ್ಯಾಮೇ ಆಗಿಲ್ಲ ಅಂತೇಳಿ, ಅದನ್ನು ಒಂದು 6 ತಿಂಗಳು ವಾದ ಮಾಡಿಬಿಟ್ರು ಸ್ಕ್ಯಾಮೇ ಆಗಿಲ್ಲ ಅಂತೇಳಿ. ನಾವು ದೃಢವಾಗಿ ನಿಂತ್ಕೊಂಡಾಗಿದ್ದ ಮೇಲೆ ಒಬ್ಬರೊಬ್ಬರನ್ನೇ ಒಳಗಾಕಿದ್ರು, ಬೋವಿ ಸ್ಕ್ಯಾಮ್ ಆಗಿಲ್ಲ ಅಂತಂದ್ರು, ಮತ್ತೆ ಎಂಡಿನ ಯಾಕೆ ಸಸ್ಪೆಂಡ್ ಮಾಡಿದ್ರು? ಸೊ ಇಲ್ಲಿ ನಮಗೆ ಕಾಣುವಂಥದ್ದು ಏನು ಅಂತಂದ್ರೆ, ಅದೇ ತರ ಯಾವುದು ಮತ್ತೆ 40% ಕಮಿಷನ್ ಆಗಿಲ್ಲ ಅಂತಂದ್ರು, ಮತ್ತೆ ಯಪ್ಪಪ್ಪ ಅವ್ರು ಯಾರೋ ಇವ್ರನ್ನ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಒಳಗಾಕಿದ್ರು, ಮಾತಾದ್ರೆ ಇಲ್ಲ ಅದು ಕೋರ್ಟ್ ಹೇಳ್ತು ಅಂತ ಹೇಳ್ತಾರೆ. ಕೋರ್ಟ್ ನಿಮಗೆ ಮಾತ್ರ ಇಷ್ಟು ಬೇಗ ಆಗ್ಬಿಡ್ತದ? ಈಗ 10 ದಿವಸ ಆಗೋಯ್ತು, ಕಳೆದ 10 ದಿವಸದಿಂದ ಇವತ್ತಿನವರೆಗೂ ಅವನ್ನ ಒಬ್ಬ ಕ್ರಿಮಿನಲ್ ನ ಹಿಡಿಯಕ್ ಆಗ್ತಾ ಇಲ್ಲ. ಇವತ್ತಿನವರೆಗೂ ಒಬ್ಬ 10 ಡೇಸ್ ಇಂದ ಒಬ್ಬ ಕ್ರಿಮಿನಲ್ ನ ಹಿಡಿಯಕ್ ಆಗ್ತಾ ಇಲ್ಲ. ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಲಾ ಅಂಡ್ ಆರ್ಡರ್ ಆಫ್ ದ ಸಿಚುವೇಶನ್. ನಾನು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ಒಂದೇ ಒಂದು ವಿಚಾರ. ಇಲ್ಲಿ ಆಗ್ಲೇ ನನ್ನ ಜನತಾ ಪಾರ್ಟಿ ಸ್ನೇಹಿತರು ಹೇಳ್ತಾ ಇದ್ರು, ಯಾರನ್ನೊಬ್ಬರನ್ನ ಇದು ಯಾವ್ದು ನಮ್ಮ ಕುಮಾರ್ ಕೃಪಾದಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತೇಳಿ. ಈಗ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ದಯವಿಟ್ಟು ತಮಗೆ ಗೊತ್ತಿರಬೇಕಿದು, ಅವನ ಮೇಲೆ ನೀವು ಕ್ರಮನೇ ಕೈಗೊಳ್ಳಕ್ಕಾಗೋದಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಅವನ್ನ ಸರಿಸ್ಬಿಟ್ರೆ ಜಾಗದಿಂದ ಅಲ್ಲಿ ಸತ್ಯಗಳನ್ನ ಆರಾಮಾಗಿ ಅವರು ಇದ್ ಮಾಡ್ಬಿಡ್ಬೋದು. ಏನಂತೀರಿ, ಏನೇನು ಎವಿಡೆನ್ಸ್ ಇರ್ತದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಹೋಗ್ಬಿಡ್ಬೋದು. ಅವ್ನ ಇದ್ದಷ್ಟು ಪ್ರಾಬ್ಲಮ್ ಇವ್ರಿಗೆ, ದೇವರಾಜ್ ಇದ್ದಷ್ಟು ಪ್ರಾಬ್ಲಮ್. ಅದೇ ತರ ಇವತ್ ಯಾರೋ ಒಬ್ಬ ಇನ್ಸ್ಪೆಕ್ಟರ್ ನ ಸಸ್ಪೆಂಡ್ ಮಾಡಿದಾರೆ ಅಂತ ಹೇಳಿದ್ರು. ಯಾಕೆ ಸಸ್ಪೆಂಡ್ ಮಾಡಿದ್ರಪ್ಪ? ಇಫ್ ಯು ಡೋಂಟ್ ಹ್ಯಾವ್ ದ ಬೆನಿಫಿಟ್ ಆಫ್ ಡೌಟ್, ವೈ ಡಿಡ್ ಯು ಸಸ್ಪೆಂಡ್ ದೆಮ್? ಉಳಿಸ್ಕೊಂಡು ತನಿಖೆ ಮಾಡಿ. ಅಲ್ಲ, ನಾನು ಅದೇ ವಿಚಾರ ಹೇಳ್ತೀನಿ, ಒಂದು ಕೆಕೆ ಗೆಸ್ಟ್ ಹೌಸ್ ಒಳಗಡೆ ಒಂದು ರೂಮ್ ಪಡಿಬೇಕಾದ್ರೆ, ಕೆಕೆ ಗೆಸ್ಟ್ ಹೌಸ್ ಒಳಗೆ ಒಂದು ರೂಮ್ ಪಡಿಬೇಕು ಅಂತಂದ್ರೆ, ಒಂದು ಕಡೆ ವಿತೌಟ್ ಎಂಎಲ್ಎ ಕನ್ಸೆಂಟ್ ದೇ ಕಾಂಟ್ ಗೆಟ್ ದ ರೂಮ್. ಓಕೆ, ಒಂದು ಕಡೆ ಸಸ್ಪೆಂಡ್ ಮಾಡಿದ್ವಾಗ ಇವಾಗ ಈ ಕಾಟನ್ ಪೇಟೆ ವಿಜಯ್ ಪ್ರಸಾದ್ ಅವರೇ ದಯವಿಟ್ಟು ಅವನ್ನ ವಹಿಸ್ಕೊಂಡು ಮಾತಾಡಬೇಡಿ. ಅಲ್ಲ, ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ವಿಚಾರದಲ್ಲಿ ನಾವು ಯಾವಾಗ್ಲೂ ಅಬ್ಸರ್ವ್ ಮಾಡೋದೇನು ಗೊತ್ತಾ ಸರ್, ಏನಾದ್ರೂ ಕೇಳಲಿ ಕುಮಾರಸ್ವಾಮಿ ಅವರು, ಯಾವುದೋ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ, ಅದರದ್ದು ಯಾವ ಫಾಲೋ ಅಪ್ ಕುಮಾರಸ್ವಾಮಿ ಅವರು ಮಾಡಲ್ಲ.